नमस्कार ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ YouTube ಚಾನೆಲ್ ನಲ್ಲಿ ಸ್ನೇಹಿತರೆ ನಾವು ಇವತ್ತಿನ ದಿವಸ ಕೆಲವೊಂದು ಇಂಪಾರ್ಟೆಂಟ್ ಇನ್ಫರ್ಮೇಷನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಇವತ್ತಿನ ದಿವಸ ನಾವು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಕರೆಕ್ಟಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಕೆಲವೊಂದು ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ ಅನಾಲಿಸಿಸ್ ಅನ್ನು ಮಾಡಿ ಅದಾದ ನಂತರ ನಾವು ಮಾರ್ಕೆಟಲ್ಲಿ ಒಂದು ಮೂಮೆಂಟಮ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಕರೆಕ್ಟಾ ಸ್ನೇಹಿತರೆ ನಾವಿವಾಗ ಅಪೋಲೋ ಹಾಸ್ಪಿಟಲ್ ಚಾರ್ಟಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಚಾರ್ಟ್ನ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಮಗೇನು ಕಾಣಿಸ್ತಾ ಇದೆ ಡೈಲಿ ಚಾರ್ಟಲ್ಲಿ ನಾವು ನೋಡಿದಾಗ ಇದು ನಮಗೆ 200-day ಮೂವಿಂಗ್ ಆ್ಯಾವ್ರೇಜಿನ ಮೇಲ್ಗಡೆ ಬಂದಿದೆ ಕರೆಕ್ಟಾ ಇಲ್ಲಿ ನೋಡಿ 200-day ಮೂವಿಂಗ್ ಆ್ಯಾವ್ರೇಜಿನ ಮೇಲ್ಗಡೆ ಬಂದಿದೆ ಯಾವಾಗ ನಾವು ಇದನ್ನು ಒಂದು ಡೈಲಿ ಚಾರ್ಟಲ್ಲಿ ಅಂದರೆ ಒಂದು ಲಾಂಗ್ ಟರ್ಮ್ ಟ್ರೇಡ್ ಒನ್ ಮಂತು ಅಥವಾ ಒನ್ ಆ್ಯಂಡ್ ಹಾಫ್ ಮಂತಿಗೆ ಒಂದೂವರೆ ತಿಂಗಳಿಗೆ ನೋಡೋದಾಯಿತು ಅಂತ ಹೇಳಿದ್ರೆ ನಮಗೆ ಇದು ಒಂದು ಡೀಸೆಂಟ್ ಆದ ಒಂದು ಮೂಮೆಂಟ್ ಕೊಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಓಕೆ ಸೊ ಹೀಗಿರ್ಬೇಕಾದ್ರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಈ ಒಂದು ಲೆವೆಲನ್ನು ಕ್ರಾಸ್ ಆದ ತಕ್ಷಣ ಅಂದರೆ 4000 ಈ ಒಂದು ಇಲ್ಲಿ ಒಂದು ಲೋವರ್ ಹೈ ಓಕೆ ಈ ಒಂದು ಲೆವೆಲ್ಗೆ ನಮ್ಮ ಆಲ್ರೆಡಿ ಮಾರ್ಕೆಟು ಮೇಲ್ಗಡೆ ಬಂದಾಗಿದೆ ಸೊ ನಾವು ಈ ಒಂದು ಪಾಯಿಂಟಲ್ಲಿ ಒಂದು ಬೈ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂದರೆ ಒಂದು ಲಾಂಗ್ ಪೊಸಿಷನನ್ನು ನಾವು ಕ್ರಿಯೇಟ್ ಮಾಡಬಹುದು ಹಾಗೂ ಒಂದು ಇನ್ವೆಸ್ಟ್ಮೆಂಟಿಗೆ ಅಂತ ಹೇಳಿದ್ರೆ 4091 ನಮ್ಮ ಒಂದು ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ನಾವು ಇದನ್ನು ಏಮ್ ಮಾಡ್ಬೋದು ಒಂದು ಸ್ವಿಂಗ್ ಟ್ರೇಡ್ ಅಥವಾ ಒಂದು ಶಾರ್ಟ್ ಟರ್ಮ್ ಟ್ರೇಡ್ 1 ತಿಂಗಳು 20 ದಿವಸ ಈ ರೀತಿಯಾಗಿ ನಾವು ನೋಡೋದಕ್ಕೋಸ್ಕರವಾಗಿ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ನಾವಿಲ್ಲಿ ಯೂಸ್ ಮಾಡಿಕೊಂಡು ನಾವಿಲ್ಲಿ ಟ್ರೇಡನ್ನು ತೊಗೋಬಹುದು ಓಕೆ ಸರ್ ನಾವಿಲ್ಲಿ ಟ್ರೇಡನ್ನು ತೊಗೊಂಡ್ವಿ ಆದರೆ ನಮಗೆ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ನಮಗೆ ನಮ್ಮ ಟಾರ್ಗೆಟ್ ಎಷ್ಟು ಬರಬೇಕು ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟಿಂದ ನಾವು ಇಲ್ಲಿಗೆ ನೋಡಿದ್ವಿ ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ಎಲ್ಲಿವರೆಗೂ ಇದೆಯಪ್ಪ ಅಂತ ನೋಡೋಣ ನಮ್ಮ ಟಾರ್ಗೆಟ್ ಬಂದುಬಿಟ್ಟು 4473 ನಮ್ಮ ಟಾರ್ಗೆಟ್ ಇದೆ ಸ್ನೇಹಿತರೆ 4473 ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೂ ಇದಾದ ನಂತರ ಒಂದು ಪುಲ್ ಬ್ಯಾಕ್ ಬಂದು ನೆಕ್ಸ್ಟ್ ಟಾರ್ಗೆಟು ಅಂತ ಹೇಳಿದ್ರೆ 4706 ನಾವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ಇಡಬಹುದು ಸರಿನಾ ಇದು ನಮ್ಮ ಒಂದು ಅನಾಲಿಸಿಸು ಯಾವುದಕ್ಕೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅನ್ನೋದಕ್ಕೆ ಕರೆಕ್ಟಾ ಇನ್ನು ಸರ್ ಇದರಲ್ಲಿ ಇದಕ್ಕಿಂತ ಒಂದು ಸೇಫ್ ಮೆಥಡ್ ಇದೆ ಅಂದರೆ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲೇ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಪ್ರಾಫಿಟ್ನ ತೆಗಿಬೇಕು ಅಂತ ಹೇಳಿದ್ರೆ ಯಾವ ರೀತಿ ತೆಗಿಬೋದು ಅಥವಾ ಒಂದು ಫ್ಯೂಚರ್ಸಲ್ಲಿ ನಾವು ಇದನ್ನು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಅಪೋಲೋ ಹಾಸ್ಪಿಟ್ಲನ್ನು ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾವಿಲ್ಲೇನು ಮಾಡಿದ್ದೀವಿ ಒಂದು ಹೆಡ್ಜಿಂಗ್ನ ಮಾಡಿದ್ದೀವಿ ಈ ಹೆಡ್ಜಿಂಗ್ನ ಮಾಡಿದ್ದಕ್ಕೋಸ್ಕರವಾಗಿ ನಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಬಂದುಬಿಟ್ಟು 72,170 ಇರ್ತಕ್ಕಂಥದ್ದು ಆದರೆ ಮಾರ್ಜಿನ್ ನೀಡೆಡ್ ಬಂದುಬಿಟ್ಟು 57,670 ಇದೆ ಸ್ನೇಹಿತರೆ ಸೊ ಈ ಒಂದು ಪೊಸಿಷನನ್ನು ನಾವು ಹಾಕಿದ್ದು ನಿಜ ಆಯಿತು ಅಂತ ಹೇಳಿದ್ರೆ ನಾವಿಲ್ಲಿ ಈ ಥರ ಒಂದು ಇದೇ ಪ್ರೈಸಸ್ ನಮಗೆ ಸಿಕ್ತಂದರೆ ಇದೇ ಪ್ರೈಸಸ್ ನಮಗೆ ಸಿಕ್ತು ಅಂತ ಹೇಳಿದ್ರೆ 1691 ನಮಗೆ ಇಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ ಯಾವಾಗ ಎಕ್ಸ್ಪೈರಿ ಟೈಮು ಅಂದರೆ 29 ಸೆಪ್ಟೆಂಬರ್ಗೆ ಸರಿನಾ ಇದು ನೋಡಿ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಪೊಸಿಷನ್ನು ಇದನ್ನು ನಾವು ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ಸನ್ನು ನಾವು ಮಾಡಬಹುದು ಆಲ್ಟ್ರೇಷನ್ಸನ್ನು ಮಾಡಿದ್ರೆ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಒಂದು ರಿಸ್ಕ್ ಟು ರಿವಾರ್ಡ್ ಏನಿದೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಮಾರ್ಕೆಟಲ್ಲಿ ಒಂದು ರಿಸ್ಕ್ ಟು ರಿವಾರ್ಡ್ ಏನಿದೆ ಇದು ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಬೆಸ್ಟ್ ಪಾಸಿಬಲ್ ವೇಸ್ನಲ್ಲಿ ನಾವು ನೋಡಿದಾಗ ನಾನು ಆವಾಗಲೇ ಹೇಳಿದಂಗೆ ನಮಗೆ 1900 ಅಥವಾ 1600 ಹತ್ತತ್ರ ನಮಗೆ ಇಲ್ಲಿ ಪ್ರಾಫಿಟ್ಟು ಬರ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದು ಕರೆಕ್ಟಾ ಎಸ್ ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ಬೋದು ನಮಗೆ 1691 ಪ್ರಾಫಿಟ್ ಬರ್ತಾ ಇದೆ ಅಂದರೆ ಇದರಲ್ಲಿ ಮಾರ್ಕೆಟು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಯಾವುದೇ ರೀತಿಯಾದ ನಮಗೆ ತೊಂದರೆಗಳಿಲ್ಲ ಮಾರ್ಕೆಟು 1000 ಮೇಲ್ಗಡೆ ಹೋಗಲಿ ಅಥವಾ 500 ಮೇಲ್ಗಡೆ ಹೋಗಲಿ ಇದರಲ್ಲಿ ನಮಗೆ ಇಲ್ಲಿ ನೋಡಿ ಬ್ರೇಕ್ ಇವನ್ ಅನ್ನೋದು ಅಪ್ಲೈನೇ ಆಗೋದಿಲ್ಲ ಇಲ್ಲಿ ಕರೆಕ್ಟ್ ಅಲ್ವಾ ಇಲ್ಲಿ ಬ್ರೇಕ್ ಇವನ್ ಏನಿದೆ ಅದು ಅಪ್ಲೈನೇ ಆಗ್ತಾ ಇಲ್ಲ ಇಲ್ಲಿ ಸೊ ಹಾಗಾಗ್ಬಿಟ್ಟು ನಮ್ಮ ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟ್ಸ್ ಏನಿದೆ ಅದು 100% ತೋರಿಸ್ತಾ ಇದೆ ಪ್ರೊಜೆಕ್ಷನ್ ರಿಪೋರ್ಟ್ ನಮಗೆ ಇಲ್ಲಿ ತೋರಿಸ್ತಾ ಇದೆ ಮಾರ್ಜಿನ್ ನೀಡೆಡ್ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಫಂಡ್ಸ್ ನೀಡೆಡು ಇಲ್ಲಿ ತಮಗೆ ತೋರಿಸ್ತಾ ಇದೆ
ಈ ಒಂದು ಟ್ರೇಡನ್ನು ಹಾಕಿದ್ವಿ ಅಂತ ಹೇಳಿದ್ರೆ ನಾವು ಪೊಸಿಷನ್ಸನ್ನ ಮಾಡಬಹುದು. ಓಕೆ, ಸೊ ಇವಾಗ ಇದರಲ್ಲಿ ನಮಗೆ ಸರ್ ನಾನು ಮಾರ್ಕೆಟು ಮೇಲ್ಗಡೆ ಹೋದರೆ ನನಗೆ ಓಕೆ ನಾನು ಪೊಸಿಷನ್ಸನ್ನು ತೊಗೊತೀನಿ ಅಂತ ಅನ್ನೋದಾಯಿತು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಸಿ ಇನ ತೊಗೊಂಡು ವೇಟ್ ಮಾಡಬಹುದು ಅಥವಾ ಒಂದು ಪಿ ಇನ ನಾವಿಲ್ಲಿ ಸೆಲ್ ಮಾಡಬಹುದು. ಆದರೆ ಸ್ಟಾಕ್ ಆಪ್ಷನ್ಸು ತುಂಬಾ ಒಂದು ಏನಂತ ಕರಿತೀವಿ ನಾವು ಗೊತ್ತಿಲ್ಲದೆ ಮಾಡೋದಕ್ಕೆ ಹೋದೆ ಕೈಯನ್ನು ಸುಟ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಆಪ್ಷನ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದು ಅಷ್ಟೇ ಒಂದು ಡೇಂಜರಸ್ ಗೇಮ್ ಸಹ ಹೌದು. ಸೊ ನನಗನ್ಸಿದ ಮಟ್ಟಿಗೆ ನೀವು ಇಲ್ಲಿ ಒಂದು ಪ್ರಾಪರ್ ಹೆಡ್ಜಿಂಗ್ನ ಮುಖಾಂತರನೇ ಮಾಡೋಕ್ಕೆ ಸಾಧ್ಯ. ಅಂದರೆ ನೀವು ಸೇಫ್ ಆಗಿರ್ತೀರ, ಪೊಸಿಷನ್ಸು ಸೇಫ್ ಆಗಿರುತ್ತೆ, ಮಾರ್ಕೆಟ್ ಹೆಚ್ಚು ಕಡಿಮೆ ಆದ್ರೂ ಏನು ವಾಲಟೈಲಿಟಿ ಆದ್ರೂ ಅಂತ ಏನು ಸಮಸ್ಯೆಗಳು ಆಗೋದಿಲ್ಲ. ಕರೆಕ್ಟಾ ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಈ ರೀತಿಯಾದಂತಹ ಒಂದು ಹೆಡ್ಜಿಂಗ್ ಸ್ಟ್ರಾಟಜೀಸ್ಗಳನ್ನು ಕಲಿಬೇಕು ಅಥವಾ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಈ ರೀತಿಯಾದಂತಹ ಒಂದು ಪೊಸಿಷನ್ಸ್ನ ಹಾಕಬೇಕು, ಇದನ್ನು ಕ್ಲೀನಾಗಿ ಟ್ರೇಡನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈ ನಂಬರಿಗೆ ಕರೆ ಮಾಡಿ. ಈ ನಂಬರಿಗೆ ಕರೆ ಮಾಡಿಬಿಟ್ಟು ನಿಮ್ಮದು ಏನೇ ಡೌಟ್ಸ್ಗಳಿದ್ರೂ ನೀವಿಲ್ಲಿ ಕ್ಲಿಯರ್ ಮಾಡಬಹುದು ಅಲ್ವಾ ಸ್ನೇಹಿತರೆ. ಇದು ನಮ್ಮ ಅಪೋಲೋ ಹಾಸ್ಪಿಟ್ಲಲ್ಲಿ ನಾವು ಒಂದು ಲಾಂಗರ್ ಡ್ಯೂರೇಷನ್ ಅಥವಾ ಒಂದು ಟೆಕ್ನಿಕಲ್ ಅನಾಲಿಸಿಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾವು ಒಂದು ವೀಕ್ಲಿ ಚಾರ್ಟ್ ಟೈಮ್ ಫ್ರೇಮಲ್ಲಿ ನೋಡಿದಾಗಲೂ ಸಹ ನಮಗೆ ಏನಿದೆ ಇಲ್ಲಿ ಒಂದು ನಾವು ಒಂದು ಪೊಸಿಷನ್ನ ಒಂದು ಸ್ಟಾಪ್ ಲಾಸ್ನ ಮೂವ್ಮೆಂಟ್ ಮಾಡಿಕೊಂಡು ನಾವು ಇದನ್ನು ಒಂದು ಲಾಂಗರ್ ಡ್ಯೂರೇಷನ್ಗೋಸ್ಕರ ಅಂದರೆ ಒಂದು 4 ತಿಂಗಳು 5 ತಿಂಗಳು ಈ ರೀತಿಯಾದಂಥ ಒಂದು ಮೂಮೆಂಟ್ಗೋಸ್ಕರ ನಾವಿಲ್ಲಿ ನೋಡಬಹುದು. ಆದರೆ ನಾವು ಡೈಲಿ ಚಾರ್ಟಲ್ಲಿ ನೋಡಿದಾಗ ನಮಗೆ ತುಂಬಾ ಒಂದು ಡೀಸೆಂಟಾಗಿ ಎಂಟ್ರೀಸ್ ಬಂದಿದೆ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಸು ನಿಮಗೆ ಎಕ್ಸ್ಪ್ಲನೇಷನ್ ಸಮೇತ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮಗೆ ಒಂದು ಲಾಂಗ್ ಟರ್ಮ್ ಬೇಕಾ ಅಥವಾ ಇಂಟ್ರಾಡೇ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿನ್ನೆ ದಿವಸನೇ ಒಂದು ವಿಡಿಯೋನ ಮಾಡಿ ರಿಲೀಸ್ ಮಾಡಿದ್ದೀನಿ, ಅದನ್ನು ನೋಡಿ ನಾಳೆ ಸೋಮವಾರಕ್ಕೆ ಏನೇನು ಲೆವೆಲ್ಸ್ ಇರಬಹುದು ಅಂತ ಹೇಳಿಬಿಟ್ಟು. ಹಾಗೂ ಸ್ನೇಹಿತರೆ, ಇದು ಅಪೋಲೋ ಹಾಸ್ಪಿಟ್ಲ್ ವಿಡಿಯೋ. ನಿಮಗೇನಾದರೂ ಇದೇ ರೀತಿಯಾದ ವಾರದ ಒಂದು ವಿಡಿಯೋಸ್ ಬೇಕು, ವಾರದ ಒಂದು ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ವಿಡಿಯೋ ಹಿಂದಿಯಲ್ಲಿ ಬೇಕು ಅಂದರೆ ಹಿಂದಿ ಅಂತ ಟೈಪ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡ ಅಂತ ಟೈಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಚಾನೆಲ್ನಲ್ಲಿ ಅತಿ ಶೀಘ್ರದಲ್ಲಿ ಹಿಂದಿ ಮತ್ತು ಆಂಗ್ಲ ಭಾಷೆ ಎರಡು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರಿನಾ ಸ್ನೇಹಿತರೆ, ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.